ಮಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರತಿಭಟನೆ ಹೈಡ್ರಾಮಾ ಶುರುವಾಗಿದೆ. ಐವನ್ ಡಿಸೋಜಾ ಮನೆ ಮೇಲೆ ಕಲ್ಲು ತುರಿದಕ್ಕೆ ಕಾಂಗ್ರೆಸ್ ಈಗ ಪಾದಯಾತ್ರೆಯನ್ನ ಕೈಗೊಂಡಿದೆ. ಮೊನ್ನೆ ಐವನ್ ಡಿಸೋಜಾ MLC ಏನಿದ್ದಾರೆ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕಿಡಿಗೇಡಿಗಳು. ವೆನ್ಸಿಲ್ಲಾದಲ್ಲಿರುವಂತಹ ಮನೆ ಮೇಲೆ ರಾತ್ರಿ ಬಂದು ಈಗ ಆ ಒಂದು ಘಟನೆಯನ್ನು ಖಂಡಿಸಿ ಈಗ ಬಿಜೆಪಿಯ ಕಚೇರಿವರೆಗೂ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇತ್ತ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಕುಳಿತು ಕೇಸರಿ ನಾಯಕರು ಕಾಯ್ತಾ ಇದ್ದಾರೆ. ನೋಡಿ, ಪ್ರವೇಶ ದ್ವಾರದಲ್ಲೇ 200 ಹೆಚ್ಚು ಕಾರ್ಯಕರ್ತರು ಕೂತಿದ್ದಾರೆ. ಶಾಸಕ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಸೇರಿದಂತೆ ಅನೇಕರು ಈಗ ಬಿಜೆಪಿ ಕಚೇರಿ ಮುಂದೆ ಮೊಕ್ಕಾಂ ಹೂಡಿದ್ದಾರೆ. ಇತ್ತ ಕಂಕನಾಡಿ ಜಂಕ್ಷನ್ ಬಳಿ ಪೊಲೀಸರು ಪಾದಯಾತ್ರೆಗೆ ತಡೆಯನ್ನು ಒಡ್ಡಿದ್ದಾರೆ. ಬಿಗುವಿನ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದೆ. ಕಂಕನವಾಡಿ ಜಂಕ್ಷನ್ ಬಳಿ ಪೊಲೀಸರು ಈಗ ಪಾದಯಾತ್ರೆಯನ್ನು ತಡೆದಿದ್ದಾರೆ. ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲನ್ನು ತೂರಿದ್ರು, ಕಿಟಕಿ ಗಾಜುಗಳನ್ನು ಒಡೆದಿದ್ರು ಅನ್ನುವಂತಹ ಒಂದು ಆರೋಪ. ಯಾಕೆಂದರೆ ಇವರು ರಾಜ್ಯಪಾಲರ ವಿಚಾರವಾಗಿ ವಿವಾದಾತ್ಮಕವನ್ನು ಹೇಳಿಕೆ ಕೊಟ್ಟಿದ್ದರು. ಬಾಂಗ್ಲಾದೇಶದ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿ ಅಂತ ಅವರು ಭಾಷಣ ಮಾಡಿದರು ಮೊನ್ನೆ. ಇದು ವಿವಾದಾತ್ಮಕವಾಗಿದೆ, ಸಂವಿಧಾನ ಬಾಹಿರವಾಗಿದೆ, ದೇಶ ವಿರೋಧಿ ಹೇಳಿಕೆ ಅಂಥೇಳಿ ಬಿಜೆಪಿಯವರು ಆಗ್ರಹಿಸಿದರು. ಈಗ ಅದೇ ವಿಚಾರ ಕಲ್ ತುರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂಥೇಳಿ ಕಾಂಗ್ರೆಸ್ನವರು ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಇಲ್ಲಿ ಬಿಜೆಪಿ ಕಚೇರಿ ಮುಂದೆ ನೋಡಿ, ಬಿಜೆಪಿಯವರೆಲ್ಲ ಒಂದು ಸುಮಾರು 100-105 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ವೇದವ್ಯಾಸ್ ಕಾಮತ್ತು ಭರತ್ ಶೆಟ್ಟಿ ಶಾಸಕರು ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಇವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿಗೇನಾದರೂ ಬಿಟ್ಬಿಟ್ರೆ ಖಂಡಿತ ಗಲಾಟೆ ಆಗ್ಬೋದು, ಸಾಧ್ಯತೆಗಳಿತ್ತು. ಹಾಗಾಗಿ ಪೊಲೀಸರು ಈಗ ಕಂಕನವಾಡಿ ಜಂಕ್ಷನ್ ಏನಿದೆ ಅಲ್ಲಿನೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್.